ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ, ಮುರುಳಿ ದಿನಾಂಕ 19/1/2024. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಸದಾ ಖುಷಿಯಲ್ಲಿ ಇರಿ ಮತ್ತು ಅನ್ಯರಿಗೂ ಖುಷಿಯನ್ನು ನೀಡಿ. ಸರ್ವರಿಗೂ ಖುಷಿಯನ್ನು ನೀಡುವುದೇ ಸರ್ವರ ಮೇಲೆ ಕೃಪೆಯನ್ನು ತೋರಿಸುವುದಾಗಿದೆ. ಯಾರಿಗಾದರೂ ಜ್ಞಾನದ ಮಾರ್ಗವನ್ನು ತೋರಿಸುವುದು ಬಹಳ ದೊಡ್ಡ ಪುಣ್ಯದ ಕಾರ್ಯ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಯಾರು ಸದಾ ಖುಷಿಯಲ್ಲಿರಲು ಸಾಧ್ಯ? ಖುಷಿಯಲ್ಲಿರಲು ಸಾಧನ ಏನಾಗಿದೆ? ಉತ್ತರ: ಯಾರು ಜ್ಞಾನದಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದಾರೋ ಅವರು ಸದಾ ಖುಷಿಯಲ್ಲಿರಲು ಸಾಧ್ಯ. ಯಾರು ಈ ನಾಟಕದ ಕಥೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಮತ್ತು ನಾಟಕದ ಕಥೆಯನ್ನು ಸ್ಮರಣೆ ಮಾಡುತ್ತಾರೋ ಅವರು ಖುಷಿಯಲ್ಲಿ ಇರುತ್ತಾರೆ. ಸದಾ ಖುಷಿಯಲ್ಲಿ ಇರುವಂಥವರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದಾಗ ಸದಾ ಖುಷಿಯಲ್ಲಿರಲು ಸಾಧ್ಯ ಆಗುತ್ತದೆ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಿ. ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾ ಮಾಡುತ್ತಾ ನೀವು ಖುಷಿಯಲ್ಲಿರುವಂತಹ ಆತ್ಮರಾಗುತ್ತೀರಾ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ. ಈಗ ಆತ್ಮರಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ನೀಡುತ್ತಾರೆ. ಶಿಕ್ಷಕನ ಕೆಲಸ ಆಗಿದೆ ಶಿಕ್ಷಣವನ್ನು ನೀಡುವುದು. ಗುರುವಿನ ಕೆಲಸ ಆಗಿದೆ ಗುರಿಯ ಬಗ್ಗೆ ತಿಳಿಸುವುದು. ಗುರಿಯ ಬಗ್ಗೆ ಈಗ ಮಕ್ಕಳೇ ಅರ್ಥ ಮಾಡಿಕೊಂಡಿದ್ದೀರಾ. ಮುಕ್ತಿ ಮತ್ತು ಜೀವನ್ ಮುಕ್ತಿಗೋಸ್ಕರ ನೆನಪಿನ ಯಾತ್ರೆ ಬಹಳಷ್ಟು ಅವಶ್ಯಕ ಆಗಿದೆ. ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡನ್ನೂ ಪಡೆದುಕೊಳ್ಳುವುದು ಬಹಳ ಸಹಜ ಆಗಿದೆ. 84 ಜನ್ಮದ ಚಕ್ರ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ ಅನ್ನುವ ಮಾತು ಸದಾ ನಿಮಗೆ ನೆನಪಿನಲ್ಲಿ ಇರಬೇಕು. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಆದರೆ ಪಾಪಾತ್ಮರು ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ವಾಪಸ್ ಹೋಗಲು ಸಾಧ್ಯ ಇಲ್ಲ. ನೀವೀಗ ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೋ ಅವರೇ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೋ ಅವರೇ ಖುಷಿಯಲ್ಲಿ ಇರುತ್ತಾರೆ. ಮತ್ತು ಯಾರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೋ ಅವರು ಅನ್ಯರಿಗೆ ಖುಷಿಯನ್ನು ನೀಡುತ್ತಾರೆ. ನೀವೀಗ ಅನ್ಯರ ಮೇಲೆ ಕೃಪೆಯನ್ನು ತೋರಿಸಬೇಕು. ಎಲ್ಲರಿಗೂ ಜ್ಞಾನದ ಮಾರ್ಗವನ್ನು ತೋರಿಸುವುದೇ ಎಲ್ಲರ ಮೇಲೆ ಕೃಪೆಯನ್ನು ತೋರಿಸುವುದಾಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಆದರೆ ನಾವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ಅನ್ನುವ ಮಾತು ಯಾರಿಗೂ ನೆನಪಿನಲ್ಲಿ ಇಲ್ಲ. ಎಲ್ಲರೂ ನಾವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳು ಅನ್ನುವ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಯಾರಿಗೂ ನಾವು ಸಂಗಮ ಯುಗದ ನಿವಾಸಿಗಳು ಅನ್ನುವುದೇ ಗೊತ್ತಿಲ್ಲ. ನಾವು ಸಂಗಮ ಯುಗದ ನಿವಾಸಿಗಳು ಅನ್ನುವ ಮಾತಿನ ನೆನಪಿದ್ದರೆ ಸದಾ ಅಪಾರ ಖುಷಿಯ ನಶೆ ಏರಿರುತ್ತದೆ. ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಗುರುವಿನ ರೂಪದಲ್ಲಿ ನಮ್ಮ ಸಮ್ಮುಖದಲ್ಲಿದ್ದಾರೆ. ಪರಮಾತ್ಮ ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಗುರುವಿನ ರೂಪದಲ್ಲಿ ಸದಾ ನೆನಪು ಮಾಡುತ್ತಿದ್ದರೆ ನಮಗೆ ಖುಷಿಯ ನಶೆ ಏರಿರುತ್ತದೆ. ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮಕ್ಕಳ ಸ್ಥಿತಿ ಏರುಪೇರಿನಲ್ಲಿ ಬರುತ್ತದೆ, ಅಂದರೆ ಖುಷಿ ಮಾಯ ಆಗುತ್ತದೆ. ಹೇಗೆ ಪರ್ವತವನ್ನು ಹತ್ತುವಾಗ ಸ್ವಲ್ಪ ಮೇಲೆ ಏರುತ್ತಾರೆ ಪುನಃ ಸ್ವಲ್ಪ ಕೆಳಗಡೆ ಬಂದು ಬಿಡುತ್ತಾರೆ, ಮಕ್ಕಳ ಸ್ಥಿತಿ ಕೂಡ ಅದೇ ರೀತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಕೆಲವರು ಬಹಳ ಉನ್ನತ ಸ್ಥಿತಿಗೆ ಹೋಗಿ ತಲುಪುತ್ತಾರೆ, ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ. ಕೆಲವರು ಮೊದಲಿಗಿಂತಲೂ ಇನ್ನೂ ಜಾಸ್ತಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಆಗ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದಾರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಬಲೆ ನೀವು ಬಹಳಷ್ಟು ದಾನ ಪುಣ್ಯವನ್ನು ಮಾಡುತ್ತಿರಬಹುದು. ಆದರೆ ಒಂದು ವೇಳೆ ಪುಣ್ಯದ ಕಾರ್ಯವನ್ನು ಮಾಡುತ್ತಾ ಮಾಡುತ್ತಾ ನೀವು ಪಾಪವನ್ನು ಮಾಡಲು ಪ್ರಾರಂಭ ಮಾಡಿದರೆ ನೀವು ಎಷ್ಟೆಲ್ಲಾ ಪುಣ್ಯವನ್ನು ಮಾಡಿದ್ದೀರೋ ಆ ಪುಣ್ಯ ಸಮಾಪ್ತಿಯಾಗಿ ಬಿಡುತ್ತದೆ. ಎಲ್ಲಾ ಪುಣ್ಯಕ್ಕಿಂತ ಬಹಳ ದೊಡ್ಡ ಪುಣ್ಯ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ. ನೆನಪಿನ ಮೂಲಕ ನೀವು ಪುಣ್ಯಾತ್ಮರಾಗುತ್ತೀರಾ. ಒಂದು ವೇಳೆ ಕೆಟ್ಟವರ ಸಂಘದಲ್ಲಿ ಬಂದು ಅವರ ಸಂಘದ ಬಣ್ಣವನ್ನು ಹಚ್ಚಿಕೊಂಡು ಬಹಳಷ್ಟು ತಪ್ಪನ್ನು ಮಾಡುತ್ತಾ ಹೋದರೆ ಮೊದಲಿಗಿಂತ ಇನ್ನೂ ಜಾಸ್ತಿ ನೀವು ಕೆಳಗಡೆ ಬೀಳುತ್ತೀರಾ. ಆಗ ನಿಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗಿ ಉಳಿದುಕೊಳ್ಳುವುದಿಲ್ಲ. ನಿಮ್ಮ ಖಾತೆಯಲ್ಲಿ ಏನು ಪುಣ್ಯ ಇತ್ತೋ ಆ ಪುಣ್ಯ ಸಮಾಪ್ತಿಯಾಗಿ ಬಿಡುತ್ತದೆ. ಆಗ ನಿಮಗೆ ನಷ್ಟ ಆಗುತ್ತದೆ. ಪಾಪದ ಕಾರ್ಯವನ್ನು ಮಾಡುತ್ತಾ ಹೋದರೆ ಸಂಪೂರ್ಣ ಪುಣ್ಯದ ಖಾತೆ ಸಮಾಪ್ತಿಯಾಗಿ ಬಿಡುತ್ತದೆ. ಪಾಪದ ಖಾತೆ ಬಹಳಷ್ಟು ಜಾಸ್ತಿ ಆಗುತ್ತದೆ. ಆದ್ದರಿಂದ ನಿಮ್ಮ ಸಂಪಾದನೆಯನ್ನು ನೀವು ಸಂಪಾದನೆ ಮಾಡಿಕೊಳ್ಳಬೇಕು.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಖಾತೆಯಲ್ಲಿ ಬಹಳಷ್ಟು ಪುಣ್ಯ ಇತ್ತು. ಪಾಪವನ್ನು ಮಾಡಿರುವ ಕಾರಣ ಈಗ ಪಾಪ 100 ಪಟ್ಟು ಜಾಸ್ತಿಯಾಗಿದೆ ಮತ್ತು ಈಗ ನಿಮಗೆ ನಷ್ಟ ಆಗಿದೆ. ಪಾಪದಲ್ಲೂ ಕೂಡ ಕೆಲವೊಂದು ಪಾಪ ಬಹಳ ದೊಡ್ಡ ಪಾಪ ಆಗಿದೆ, ಕೆಲವೊಂದು ಪಾಪ ಸಣ್ಣ ಪಾಪ ಆಗಿದೆ. ಕಾಮ ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಪಾಪ ಆಗಿದೆ. ಕ್ರೋಧ 2nd ನಂಬರ್ನ ಪಾಪ ಆಗಿದೆ. ಲೋಭ ಅದಕ್ಕಿಂತ ಸ್ವಲ್ಪ ಕಡಿಮೆ ಪಾಪ ಆಗಿದೆ. ಕಾಮ ವಿಕಾರಕ್ಕೆ ವಶ ಆದಾಗ ಎಲ್ಲದಕ್ಕಿಂತ ಜಾಸ್ತಿ ಏನು ಪುಣ್ಯ ಜಮಾ ಆಗಿತ್ತೋ ಆ ಪುಣ್ಯ ಸಮಾಪ್ತಿಯಾಗಿ ಬಿಡುತ್ತದೆ. ನೀವು ಲಾಭವನ್ನು ಮಾಡಿಕೊಳ್ಳುವ ಬದಲು ಇನ್ನೂ ಜಾಸ್ತಿ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಕಾಮ ವಿಕಾರಕ್ಕೆ ವಶ ಆದರೆ ನಿಮಗೆ ಲಾಭ ಆಗುವ ಬದಲು ಇನ್ನೂ ಜಾಸ್ತಿ ನಷ್ಟ ಆಗುತ್ತದೆ. ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆಯಿಲ್ಲ. ಪರಮಾತ್ಮ ತಂದೆಗೆ ಮಕ್ಕಳಾಗಿ ಪುನಃ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಅದಕ್ಕೆ ಕಾರಣ ಏನಾಗಿದೆ? ಹೆಚ್ಚಾಗಿ ಮಕ್ಕಳು ಕಾಮ ವಿಕಾರದ ಪೆಟ್ಟನ್ನು ತಿನ್ನುತ್ತಾರೆ. ಕಾಮ ವಿಕಾರ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ. ಆದ್ದರಿಂದ ವಿಕಾರದ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಅಂದರೆ ಕಾಮ ವಿಕಾರದ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಕ್ರೋಧ ಅಥವಾ ಲೋಭದ ಭೂತವನ್ನು ನಿರ್ಮಾಣ ಮಾಡುವುದಿಲ್ಲ, ಕಾಮ ವಿಕಾರದ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಈಗ ನೀವು ಈ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ಆಗ ನೀವು ಜಗಜ್ಜೀತರಾಗುತ್ತೀರಾ. ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ. ನಾವು ಈ ರಾವಣ ರಾಜ್ಯದಲ್ಲಿ ಪತಿತರಾಗಿದ್ದೇವೆ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ. ಗಾಯನ ಕೂಡ ಇದೆ, ಪರಮಾತ್ಮ ತಂದೆ ಸರ್ವರ ಪತಿತ ಪಾವನ ಆಗಿದ್ದಾರೆ. ಹೇ ಪತಿತ ಪಾವನ, ನಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಹೇ ಪತಿತರನ್ನು ಪಾವನ ಮಾಡುವಂತಹ ಸೀತೆಯರ ರಾಮ, ನೀವು ಬನ್ನಿ ಎಂದು ಕರೆಯುತ್ತಾರೆ. ಆದರೆ ಈ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಅವಶ್ಯವಾಗಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಆದರೆ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿರುವ ಕಾರಣ ಜಗತ್ತಿನಲ್ಲಿ ಘೋರ ಅಂಧಕಾರ ಜಾಸ್ತಿಯಾಗಿದೆ. ಜ್ಞಾನ ಮತ್ತು ಅಜ್ಞಾನ ಎಂದು ಕರೆಯಲಾಗುತ್ತದೆ. ಅಜ್ಞಾನ ಅಂದರೆ ಭಕ್ತಿ. ಭಕ್ತಿ ಮಾರ್ಗದಲ್ಲಿ ಭಕ್ತರು ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಅವರ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಭಕ್ತರು ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಅವರ ಪರಿಚಯವೇ ಭಕ್ತರಿಗೆ ಗೊತ್ತಿಲ್ಲ. ಅಂದ ಮೇಲೆ ಅವರ ಬಳಿ ಹೇಗೆ ಹೋಗಿ ತಲುಪುವುದು? ಆದ್ದರಿಂದ ಎಷ್ಟೆಲ್ಲಾ ದಾನ ಪುಣ್ಯವನ್ನು ಮಾಡುತ್ತಾರೋ ಅದೆಲ್ಲ ನಿಷ್ಫಲ ಆಗಿ ಬಿಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಹೆಚ್ಚು ಅಂದರೆ ಅಲ್ಪ ಕಾಲಕ್ಕೋಸ್ಕರ ಕಾಗವಿಷ್ಟ ಸಮಾನ ಸುಖ ಪ್ರಾಪ್ತಿಯಾಗುತ್ತದೆ. ಇನ್ನು ಎಲ್ಲರ ಜೀವನದಲ್ಲೂ ಬಹಳಷ್ಟು ದುಃಖ ಇದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ, ಆಗ ನಿಮ್ಮ ಜೀವನದ ಸಂಪೂರ್ಣ ದುಃಖ ದೂರ ಆಗುತ್ತದೆ. ಈಗ ನಾವು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ನನ್ನ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಇಡೀ ದಿನ ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತಿದ್ದೇನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಕೆಲವರು ಸ್ವಲ್ಪ ಕೂಡ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವುದಿಲ್ಲ. ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಾಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪಾಪ ನಾಶ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪಾಪ ಸಮಾಪ್ತಿ ಆಗುವುದಿಲ್ಲ. ನಾವು ಬಹಳಷ್ಟು ಪಾಪವನ್ನು ಮಾಡಿದ್ದೇವೆ. ಅನೇಕ ಜನ್ಮದ ಪಾಪ ನಮ್ಮ ಖಾತೆಯಲ್ಲಿ ಇದೆ. ಈ ಜನ್ಮದ ಜೀವನದ ಕಥೆಯನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಿಳಿಸಿದ ತಕ್ಷಣ ಅನೇಕ ಜನ್ಮದ ಪಾಪ ಸಮಾಪ್ತಿ ಆಗುವುದಿಲ್ಲ. ಕೇವಲ ಈ ಜನ್ಮದಲ್ಲಿ ನಾವು ಮಾಡಿರುವ ಪಾಪ ಸ್ವಲ್ಪ ಕಡಿಮೆ ಆಗುತ್ತದೆ. ಇನ್ನು ಅನೇಕ ಜನ್ಮದ ಪಾಪವನ್ನು ಸಮಾಪ್ತಿ ಮಾಡಿಕೊಳ್ಳಲು ನಾವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಅನೇಕ ಜನ್ಮದ ಲೆಕ್ಕಾಚಾರ ಏನಿದೆ ಆ ಲೆಕ್ಕಾಚಾರ ಯೋಗದ ಶಕ್ತಿಯ ಮೂಲಕ ಚುಕ್ತ ಆಗುತ್ತದೆ. ಈಗ ನಾವು ಸ್ವಯಂ ವಿಚಾರ ಮಾಡಬೇಕು, ನಾನು ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಯೋಗವನ್ನು ಜೋಡಣೆ ಮಾಡಿದ್ದೇನೆ ಎಂದು. ನಾನು ಸತ್ಯಯುಗದ ಆದಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇದೆ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ಯಾರು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ಸತ್ಯಯುಗದ ಆದಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಸತ್ಯಯುಗದ ಆದಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅಂತಹ ಆತ್ಮರು ಗುಪ್ತ ರೂಪದಲ್ಲಿ ಸ್ವಯಂ ಅನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರೂ ಸತ್ಯಯುಗದಲ್ಲಿ ಬರಲು ಸಾಧ್ಯ ಇಲ್ಲ. ಕೆಲವರು ಸತ್ಯಯುಗದ ಅಂತ್ಯದಲ್ಲಿ ಬಂದು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಂದು ವೇಳೆ ಕೆಲವರು ಸತ್ಯಯುಗದ ಆದಿಯಲ್ಲಿ ಬಂದರೂ ಕೂಡ ಸತ್ಯಯುಗದ ಆದಿಯಲ್ಲಿ ಅವರು ದಾಸದಾಸಿಯರಾಗಿ ಅನ್ಯರ ಸೇವೆಯನ್ನು ಮಾಡುತ್ತಾರೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಾಗಿದೆ. ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ನಾವೀಗ ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ.
ಹೊಸ ಜಗತ್ತಿನಲ್ಲಿ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ನಾವೀಗ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅವಶ್ಯವಾಗಿ ಖುಷಿಯಲ್ಲಿ ಇರುತ್ತಾರೆ. ಒಂದು ವೇಳೆ ನೀವು ರಾಜರಾಗಬೇಕು ಎಂದು ಬಯಸಿದರೆ ಅವಶ್ಯವಾಗಿ ನೀವು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು. ನಾವು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನಾನು ರಾಜ ಆಗುತ್ತೇನೆ ಎಂದು ಹೇಗೆ ತಿಳಿದುಕೊಳ್ಳಲು ಸಾಧ್ಯ? ಯಾರು ಸೆಂಟರ್ ಅನ್ನು ತೆರೆಯುತ್ತಾರೋ, ಸೇವೆಯನ್ನು ಮಾಡುತ್ತಾರೋ, ಅವರಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಯಾರು ಸೆಂಟರ್ ಅನ್ನು ತೆರೆದು ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಬಹಳಷ್ಟು ಲಾಭ ಆಗುತ್ತದೆ. ಅವರಿಗೆ ಪರಮಾತ್ಮ ತಂದೆಯ ಮೂಲಕ ಬಹುಮಾನ ಸಿಗುತ್ತದೆ. ಕೆಲವರು 3 ಅಥವಾ 4 ಸೆಂಟರ್ ಅನ್ನು ತೆರೆಯುತ್ತಾರೆ. ಯಾರು ಸೆಂಟರ್ ಅನ್ನು ತೆರೆದು ಸೇವೆಯನ್ನು ಮಾಡುತ್ತಾರೋ ಆ ಸೇವೆಯ ಪುಣ್ಯ ಅವರ ಖಾತೆಯಲ್ಲಿ ಜಮಾ ಆಗುತ್ತದೆ. ನಾವೆಲ್ಲರೂ ಸೇರಿ ಮಾಯೆಯ ಈ ದುಃಖದ ಪರ್ವತವನ್ನು ಈಗ ನಮ್ಮ ಭುಜದ ಸಹಯೋಗದಿಂದ ಎತ್ತುತ್ತೇವೆ. ಅಂದ ಮೇಲೆ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಬಹುಮಾನ ಪ್ರಾಪ್ತಿಯಾಗುತ್ತದೆ. ಯಾರು ಅನೇಕರಿಗೆ ಜ್ಞಾನದ ಮಾರ್ಗವನ್ನು ತೋರಿಸುತ್ತಾರೋ, ಯಾರು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಬಹಳಷ್ಟು ಖುಷಿಯಾಗುತ್ತದೆ. ನಾನು ಎಷ್ಟು ಜನರಿಗೆ ಮಾರ್ಗವನ್ನು ತೋರಿಸಿದ್ದೇನೆ ಎಂದು ನಿಮ್ಮ ಮನಸ್ಸಿಗೆ ಗೊತ್ತಿದೆ. ನಾನು ಎಷ್ಟು ಜನರ ಉದ್ಧಾರವನ್ನು ಮಾಡಿದ್ದೇನೆ ಎಂದು ನಿಮಗೆ ಗೊತ್ತಿದೆ. ಎಲ್ಲವನ್ನು ಮಾಡುವಂತಹ ಸಮಯ ಈ ಸಮಯ ಆಗಿದೆ. ಸಂಪೂರ್ಣ ಪುಣ್ಯವನ್ನು ಮಾಡುವಂತಹ ಸಮಯ ಈ ಸಮಯ ಆಗಿದೆ. ಆಹಾರ ಪಾನೀಯ ಅಂತೂ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ. ಕೆಲವರು ಸ್ವಲ್ಪ ಕೂಡ ಕಾರ್ಯವನ್ನು ಮಾಡುವುದೇ ಇಲ್ಲ. ಮಮ್ಮ ಎಷ್ಟೊಂದು ಸೇವೆಯನ್ನು ಮಾಡಿದರು ನೋಡಿ. ಸೇವೆಯ ಮೂಲಕ ಮಮ್ಮಾರವರ ಕಲ್ಯಾಣ ಬಹಳಷ್ಟು ಆಯಿತು. ಸೇವೆಯ ಮೂಲಕ ನಿಮ್ಮ ಕಲ್ಯಾಣ ಕೂಡ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬೇಕು. ಯೋಗವನ್ನು ಮಾಡುವುದು ಕೂಡ ಸೇವೆಯೇ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯ ಮೂಲಕ ನಿಮಗೆ ಆಳವಾದ ಆದೇಶ ಸಿಗುತ್ತಿರುತ್ತದೆ. ಮುಂದೆ ಹೋದಂತೆ ಇನ್ನೂ ಹೊಸ ಹೊಸ ಜ್ಞಾನದ ಪಾಯಿಂಟ್ ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಉನ್ನತಿ ಆಗುತ್ತಾ ಹೋಗುತ್ತದೆ. ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಯಾರು ಸೇವೆಯಲ್ಲಿ ತತ್ಪರ ಆಗಿರುತ್ತಾರೋ ಅವರು ತಕ್ಷಣ ಜ್ಞಾನದ ಪಾಯಿಂಟ್ ಅನ್ನು ಕ್ಯಾಚ್ ಮಾಡಿಕೊಳ್ಳುತ್ತಾರೆ. ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ. ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಎಂದು ನಾವು ಹೇಗೆ ಒಪ್ಪಿಕೊಳ್ಳುವುದು ಎಂದು ಕೆಲವರು ಕೇಳುತ್ತಾರೆ. ನೀವು ಯಾರನ್ನು ಬೇಕಾದರೂ ಕೇಳಬಹುದು, ಆತ್ಮ ಎಷ್ಟು ದೊಡ್ಡ ರೂಪದಲ್ಲಿ ಇದೆ ಎಂದು, ಆತ್ಮದ ದೇಶ ಮತ್ತು ಆತ್ಮದ ಕಾಲದ ಬಗ್ಗೆ ತಿಳಿಸಿ ಎಂದು ನೀವು ಕೇಳಿದರೆ ಯಾರೂ ಆತ್ಮದ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ. ಮನುಷ್ಯರು ಪರಮಾತ್ಮ ತಂದೆಯ ನಾಮ ರೂಪ ದೇಶ ಕಾಲದ ಬಗ್ಗೆ ಕೇಳುತ್ತಾರೆ. ಈಗ ಮಕ್ಕಳಾದ ನೀವು ಆತ್ಮದ ಬಗ್ಗೆ ಕೇಳಿ, ಆಗ ಅವರು ಗೊಂದಲಕ್ಕೊಳಗಾಗುತ್ತಾರೆ. ಯಾರಿಗೂ ಆತ್ಮದ ಬಗ್ಗೆ ಗೊತ್ತಿಲ್ಲ. ಆತ್ಮ ಎಷ್ಟು ಸಣ್ಣದಾದ ಬಿಂದು ಆಗಿದೆ. ಇಷ್ಟು ಸಣ್ಣ ಬಿಂದು ಆದಂತಹ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ. ಅನೇಕರು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಕೇವಲ ವಿಕಾರದ ಸನ್ಯಾಸವನ್ನು ಮಾಡಿದ್ದಾರೆ. ವಿಕಾರದ ಸನ್ಯಾಸವನ್ನು ಮಾಡುವುದು ಕೂಡ ಚಮತ್ಕಾರದ ಮಾತೇ ಆಗಿದೆ. ಸನ್ಯಾಸಿಗಳ ಧರ್ಮವೇ ಬೇರೆ ಆಗಿದೆ. ಈ ಜ್ಞಾನ ನಿಮಗೋಸ್ಕರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೇ ಪವಿತ್ರ ಆತ್ಮ ಆಗಿದ್ದೀರಿ. ಈಗ ಪುನಃ ನೀವೇ ಅಪವಿತ್ರ ಆಗಿದ್ದೀರಾ. ನೀವೀಗ ಪವಿತ್ರರಾಗಬೇಕು. ನೀವೇ 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಜಗತ್ತಿನ ಜನ ಈ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಜ್ಞಾನವೇ ಬೇರೆ ಆಗಿದೆ, ಭಕ್ತಿಯೇ ಬೇರೆ ಆಗಿದೆ. ಜ್ಞಾನ ಮೇಲೆ ಕರೆದುಕೊಂಡು ಹೋಗುತ್ತದೆ, ಭಕ್ತಿ ಕೆಳಗಡೆ ಬೀಳಿಸುತ್ತದೆ. ಜ್ಞಾನಕ್ಕೂ ಮತ್ತು ಭಕ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಮನುಷ್ಯರು ಬಲೆ, ನಾನು ಬಹಳಷ್ಟು ವೇದಶಾಸ್ತ್ರವನ್ನು ಓದಿರುವ ವೇದಶಾಸ್ತ್ರದ ಅಧಿಕಾರಿ ಎಂದು ತಿಳಿದುಕೊಂಡರೂ ಕೂಡ ಅವರಿಗೆ ಯಾವ ಜ್ಞಾನದ ಮಾತೂ ಗೊತ್ತಿಲ್ಲ. ಈಗ ನಿಮಗೆ ಸಂಪೂರ್ಣ ಜ್ಞಾನ ಗೊತ್ತಾಗಿದೆ, ಆದರೆ ಮಕ್ಕಳಾದ ನೀವು ನಂಬರ್ವಾರಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆಯನ್ನು ಮರೆಯುವ ಕಾರಣ ಮಕ್ಕಳ ಜೀವನದಲ್ಲಿ ಖುಷಿ ಮಾಯ ಆಗುತ್ತದೆ. ಹಾಗೆ ನೋಡಿದರೆ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು. ಪರಮಾತ್ಮ ತಂದೆಯ ಮೂಲಕ ಇಲ್ಲಿ ನಿಮಗೆ ಆಸ್ತಿ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಆದರೆ ಕೇವಲ ಸಾಕ್ಷಾತ್ಕಾರ ಆಗುವುದರಿಂದ ಏನೂ ಲಾಭ ಆಗುವುದಿಲ್ಲ. ಸಾಕ್ಷಾತ್ಕಾರ ಆದ ನಂತರ ನಾವು ಪರಮಾತ್ಮ ತಂದೆಯ ಶ್ರೀಮಂತದಂತೆ ನಡೆಯದೇ ಇದ್ದರೆ ನಮ್ಮ ಜೀವನದಲ್ಲಿ ಯಾವ ಲಾಭ ಆಗಲು ಸಾಧ್ಯ? ಪರಮಾತ್ಮ ತಂದೆಯನ್ನು ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಹೇ ಮುಕ್ತಿದಾತ, ಹೇ ರಾಮ, ಹೇ ಪ್ರಭು ಎಂದು ಎಲ್ಲರೂ ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರೂ ಕೂಡ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನಿಮಗೆ ಹೇಳುವುದಿಲ್ಲ.
ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಭಕ್ತಿಯಲ್ಲಿ ಯಾರೂ ಕಲಿಸುವುದಿಲ್ಲ. ಒಂದು ವೇಳೆ ಯಾರಾದರೂ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಭಕ್ತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದರೆ ಅದು ಪರಂಪರೆಯಿಂದ ನಡೆಯುತ್ತಾ ಬರುತ್ತಿತ್ತು. ಭಕ್ತಿಯಂತೂ ನಡೆಯುತ್ತಾ ಬರುತ್ತಿದೆ ತಾನೆ? ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ. ವಿಭಿನ್ನ ಪ್ರಕಾರದ ಭಕ್ತಿ ಇದೆ, ಆದರೆ ಜ್ಞಾನ ಅಂತೂ ಒಂದೇ ಪ್ರಕಾರದ್ದಾಗಿದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಭಕ್ತಿಯನ್ನು ಮಾಡಿದರೆ ಭಗವಂತ ತಂದೆ ಸಿಗುತ್ತಾರೆ ಎಂದು. ಆದರೆ ಭಗವಂತ ತಂದೆ ಹೇಗೆ ಸಿಗುತ್ತಾರೆ, ಯಾವಾಗ ಸಿಗುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತದೆ, ಯಾರು ಜಾಸ್ತಿ ಭಕ್ತಿಯನ್ನು ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇದೇ ರೀತಿ ಇನ್ನೂ 40,000 ವರ್ಷದವರೆಗೂ ಭಕ್ತಿಯನ್ನು ಮಾಡುತ್ತಿರುತ್ತಾರೇನು? ಒಂದು ಕಡೆ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ? ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ, ಇಷ್ಟೊಂದು ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರಾ? ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಅನೇಕರನ್ನು ನೀವೀಗ ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಅನೇಕ ಮಕ್ಕಳು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತಾರೆ. ಸತ್ಯ ಸತ್ಯ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ ಅನ್ನುವ ಮಾತಿನ ಲೆಕ್ಕವನ್ನು ಈಗಲೂ ಮಾಡಲು ಸಾಧ್ಯ ಇಲ್ಲ. ಎಷ್ಟು ಜನ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಅನ್ನುವ ಲೆಕ್ಕವನ್ನು ಪರಮಾತ್ಮ ತಂದೆಗೆ ಈಗಲೂ ಮಾಡಲು ಸಾಧ್ಯ ಆಗುತ್ತಿಲ್ಲ. ಬಹಳಷ್ಟು ಜನ ಮಕ್ಕಳು ಅಸತ್ಯವಂತರಾಗಿದ್ದಾರೆ, ಅನೇಕರು ಅಸತ್ಯವಂತ ಮಕ್ಕಳಾಗಿದ್ದಾರೆ. ಬ್ರಾಹ್ಮಣರು ಕಥೆಯನ್ನು ಹೇಳುತ್ತಾರೆ, ಪರಮಾತ್ಮ ತಂದೆ ಸತ್ಯ ಗೀತಾಜ್ಞಾನದ ಕಥೆಯನ್ನು ತಿಳಿಸುತ್ತಿದ್ದಾರೆ. ನೀವೀಗ ಆ ಸತ್ಯ ಗೀತಾಜ್ಞಾನದ ಕಥೆಯನ್ನು ಅನ್ಯರಿಗೆ ತಿಳಿಸುತ್ತೀರಾ? ತಂದೆ ಹೇಗೆ ಜ್ಞಾನದ ಕಥೆಯನ್ನು ಹೇಳುತ್ತಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಗೀತಾಜ್ಞಾನದ ಕಥೆಯನ್ನು ಹೇಳುತ್ತೀರಾ? ಮಕ್ಕಳ ಕೆಲಸ ಆಗಿದೆ ಸತ್ಯ ಸತ್ಯ ಗೀತಾಜ್ಞಾನವನ್ನು ಎಲ್ಲರಿಗೂ ತಿಳಿಸುವುದು. ಎಲ್ಲರ ಬಳಿ ಶಾಸ್ತ್ರ ಇದೆ. ವಾಸ್ತವದಲ್ಲಿ ಶಾಸ್ತ್ರ ಮುಂತಾದದ್ದು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಜ್ಞಾನದ ಪುಸ್ತಕ ಅಂದರೆ ಕೇವಲ ಭಗವದ್ಗೀತೆ ಒಂದು ಮಾತ್ರ ಆಗಿದೆ. ಭಗವದ್ಗೀತೆ ಎಲ್ಲಾ ಶಾಸ್ತ್ರಗಳಿಗೂ ತಂದೆ ಆಗಿದೆ. ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಮನುಷ್ಯರು ಇಂತಹ ಪರಮಾತ್ಮ ತಂದೆಗೆ ಪುನಃ ನಿಂದನೆಯನ್ನು ಮಾಡುತ್ತಾರೆ. ಶಿವತಂದೆಯ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ. ಸರ್ವಶ್ರೇಷ್ಠ ಭಗವಂತ ತಂದೆ ಸದ್ಗತಿಯ ದಾತ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇನ್ನು ಉಳಿದಂತಹ ಆತ್ಮರಿಗೆ ಯಾವ ಮಹಿಮೆ ಇರಲು ಸಾಧ್ಯ? ಸದ್ಗತಿ ದಾತ ಸರ್ವಶ್ರೇಷ್ಠ ತಂದೆಯಾದ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಉಳಿದ ಆತ್ಮರಿಗೆ ನಾವು ಹೇಗೆ ಮಹಿಮೆಯನ್ನು ಮಾಡಲು ಸಾಧ್ಯ? ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ, ಆದರೆ ದೇವತೆಗಳನ್ನು ದೇವತೆಯನ್ನಾಗಿ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಈಗ ಸ್ಥಾಪನೆಯ ಕಾರ್ಯ ನಡೆಯುತ್ತದೆ ಮತ್ತು ವಿನಾಶದ ಕಾರ್ಯ ನಡೆಯುತ್ತದೆ. ಅನೇಕರು ಇಂಥವರಿದ್ದಾರೆ, ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದಿಲ್ಲ. ಯಾರು ಅನ್ಯರಿಗೆ ಸ್ವಲ್ಪ ಕೂಡ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅವರು ಸ್ಥೂಲ ಸೇವೆಯನ್ನು ಮಾಡಬೇಕು. ಮಿಲ್ಟ್ರಿಯಲ್ಲೂ ಕೂಡ ಎಲ್ಲಾ ಪ್ರಕಾರದ ಕಾರ್ಯವನ್ನು ಮಾಡುವಂತವರು ಇರುತ್ತಾರೆ. ಹೇಳಲಾಗುತ್ತದೆ, ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ನೀವು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಚೆನ್ನಾಗಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಅವಿದ್ಯಾವಂತರಾದರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೋ ಅವರ ಬಳಿ ಹೋಗಿ ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ. ಮಮ್ಮ ಬಾಬಾ ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ. ಮಮ್ಮ ಬಾಬಾ ಯಾವ ಕಾರ್ಯವನ್ನು ಮಾಡುತ್ತಾರೋ ಅದನ್ನು ನೋಡಿ ನಾವು ಮಮ್ಮ ಬಾಬಾರವರಂತೆ ಕಾರ್ಯವನ್ನು ಮಾಡುವುದನ್ನು ಕಲಿಯಬೇಕು. ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆಗೆ ಯಾರು ಅನನ್ಯ ಮಕ್ಕಳಾಗಿದ್ದಾರೆ ಎಂದು. ಪರಮಾತ್ಮ ತಂದೆಯನ್ನು ಮಕ್ಕಳು ಕೇಳುತ್ತಾರೆ, ಬಾಬಾ ನಾನು ನಿಮ್ಮ ಅನನ್ಯ ಮಗು ಆಗಿದ್ದೇನೆ ಎಂದು. ಆಗ ಪರಮಾತ್ಮ ತಂದೆ ಯಾರು ಅನನ್ಯ ಮಕ್ಕಳಾಗಿದ್ದಾರೆ ಎಂದು ಎಲ್ಲರಿಗೂ ತಿಳಿಸುತ್ತಾರೆ. ಯಾರು ಪರಮಾತ್ಮ ತಂದೆಗೆ ಅನನ್ಯ ಮಕ್ಕಳಾಗಿದ್ದಾರೋ ಅಂತಹ ಮಕ್ಕಳನ್ನು ನೀವೀಗ ಅನುಕರಣೆ ಮಾಡಬೇಕು. ಯಾರು ಸೇವೆಯನ್ನು ಮಾಡುವಂತಹ ಸೇವಾದಾರಿಗಳಲ್ಲವೋ ಅವರು ಅನ್ಯರಿಗೆ ಏನನ್ನು ಕಲಿಸಲು ಸಾಧ್ಯ? ಅವರು ಇನ್ನೂ ಜಾಸ್ತಿ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನೀವು ಈ ರೀತಿ ಸೇವೆಯನ್ನು ಮಾಡಬಹುದು. ಚಿತ್ರವನ್ನು ಇಲ್ಲಿ ಇಡಲಾಗಿದೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತು ಈಗ ನಿಮಗೆ ಅರ್ಥ ಆಗಿದೆ ಅಂದ ಮೇಲೆ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ನಾವೀಗ ಈ ರೀತಿ ದೇವತೆಗಳಾಗಬೇಕು. ನಿನ್ನೆ ನಾವು ಇದೇ ದೇವತೆಗಳ ಭಕ್ತಿಯನ್ನು ಮಾಡುತ್ತಿದ್ದೆವು, ಇಂದು ನಾವು ಭಕ್ತಿಯನ್ನು ಮಾಡುವುದಿಲ್ಲ. ಈಗ ನಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಈ ರೀತಿ ಅನೇಕರು ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಈಗ ನೀವು ಎಷ್ಟು ಜಾಸ್ತಿ ಸೆಂಟರ್ ಅನ್ನು ನಿರ್ಮಾಣ ಮಾಡುತ್ತೀರೋ ಅಷ್ಟು ಜಾಸ್ತಿ ಜನ ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ನೀವೀಗ ಎಷ್ಟು ಜಾಸ್ತಿ ಸೆಂಟರ್ ಅನ್ನು ತೆರೆದು ಎಲ್ಲಾ ಕಡೆ ಮುತ್ತಿಗೆಯನ್ನು ಹಾಕುತ್ತೀರೋ ಅಷ್ಟು ಜಾಸ್ತಿ ಜನ ಬಂದು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ.
ಜ್ಞಾನವನ್ನು ಕೇಳಿದ ತಕ್ಷಣ ಜನರಿಗೆ ಖುಷಿಯ ನಶೆ ಇರುತ್ತದೆ. ನಾವೀಗ ನರನಿಂದ ನಾರಾಯಣ ಆಗಬೇಕು. ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ. ಭಕ್ತಿಯನ್ನು ಮಾಡುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಬರುತ್ತಾರೆ. ಜ್ಞಾನ ಅಂದರೆ ಏನು ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ. ಬೇಹದ್ದಿನ ತಂದೆ ಈಗ ನಿಮಗೆ ಯಥಾರ್ಥವಾದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿನ್ನೆ ನಿಮಗೆ ನಾನು ರಾಜ್ಯವನ್ನು ನೀಡಿದ್ದೆ, ನಿಮ್ಮ ಆ ರಾಜ್ಯ ಎಲ್ಲಿಗೆ ಹೋಯಿತು ಅನ್ನುವುದು ನಿಮಗೆ ಸ್ವಯಂ ಗೊತ್ತಿದೆ. ಇದು ಒಂದು ಆಟ ಆಗಿದೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಈ ಸಂಪೂರ್ಣ ಆಟದ ರಹಸ್ಯ ಗೊತ್ತಿದೆ. ಒಬ್ಬ ಪರಮಾತ್ಮ ತಂದೆ ಈ ಸಂಪೂರ್ಣ ಆಟದ ರಹಸ್ಯವನ್ನು ನಮಗೆ ತಿಳಿಸುತ್ತಾರೆ. ನಾವೀಗ ಪರಮಾತ್ಮ ತಂದೆಗೆ ಹೇಳುತ್ತೇವೆ, ಬಾಬಾ ನೀವು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದೀರಾ. ನೀವು ಕೂಡ ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನೀವು ಈ ಪತಿತ ಜಗತ್ತಿಗೆ ಬರಬೇಕಾಗುತ್ತದೆ ಮತ್ತು ಪತಿತ ಶರೀರದಲ್ಲಿ ಬರಬೇಕಾಗುತ್ತದೆ. ಎಲ್ಲರೂ ಈಶ್ವರ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ನಿಮ್ಮನ್ನು ಕೂಗಿ ಕರೆದಿದ್ದೇವೆ, ಆದ್ದರಿಂದ ನೀವು ಈ ಸೃಷ್ಟಿಗೆ ಬರಬೇಕಾಯಿತು. ನೀವು ನಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಪತಿತ ಜಗತ್ತಿಗೆ ಬರಬೇಕಾಯಿತು, ಅಥವಾ ನಮ್ಮನ್ನು ಪತಿತರಿಂದ ಪಾವನ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬರಬೇಕಾಯಿತು. ಪ್ರತಿ ಕಲ್ಪದಲ್ಲೂ ನಮ್ಮನ್ನು ದೇವತೆಯನ್ನಾಗಿ ಮಾಡಿ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಬಾಬಾ ಎಂದು ಮಕ್ಕಳು ತಂದೆಯ ಜೊತೆಗೆ ಮಾತನಾಡುತ್ತೀರಾ. ಇದು ಒಂದು ಕಥೆಯಾಗಿದೆ. ಯಾರು ಬುದ್ಧಿವಂತರಾಗಿದ್ದಾರೋ ಅವರಿಗೋಸ್ಕರ ಈ ಜ್ಞಾನ ಒಂದು ಕಥೆಯಾಗಿದೆ. ಈಗ ಮಕ್ಕಳು ಸದಾ ಖುಷಿಯಲ್ಲಿರಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾಟಕದ ಅನುಸಾರ ನಾನೀಗ ಮಕ್ಕಳ ಸೇವಕ ಆಗಿದ್ದೇನೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ಈಗ ನನ್ನ ಮತದಂತೆ ನಡೆಯಿರಿ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಾಭಿಮಾನವನ್ನು ತ್ಯಾಗ ಮಾಡಿ. ಹೊಸ ಜಗತ್ತಿನಲ್ಲಿ ನಿಮಗೆ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ಚೆನ್ನಾಗಿ ಮಂಥನವನ್ನು ಮಾಡಿ. ಬುದ್ಧಿಯ ಮೂಲಕ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ನಾವೀಗ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ದೇವತೆ ಆಗುವುದಕ್ಕೋಸ್ಕರ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ. ನಮ್ಮ ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲೇ ಇದೆ. ಭಗವಾನ್ ವಾಚಾಗಿದೆ, ಜಗತ್ತಿನ ಜನ ಮನುಷ್ಯರನ್ನೇ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೋ ಅಥವಾ ನಿರಾಕಾರ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಹೇಳುತ್ತಾರೋ. ಆತ್ಮರಾದ ನೀವೆಲ್ಲರೂ ನಿರಾಕಾರ ರೂಪದಲ್ಲೇ ಇದ್ದೀರಾ. ನೀವು ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಪರಮಾತ್ಮ ತಂದೆ ಕೂಡ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಸದಾ ನಿಶ್ಚಯ ಇರುತ್ತದೆ, ನಾನು ಅವಶ್ಯವಾಗಿ ಮಾಲೆಯ ಮಣಿ ಆಗುತ್ತೇನೆ ಎಂದು. ನಾವೀಗ ನರನಿಂದ ನಾರಾಯಣ ಆಗಬೇಕು. ಭಗವಂತ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ನಾವೀಗ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಆದರೆ ಮಾಯೆ ಮಕ್ಕಳನ್ನು ಬಹಳಷ್ಟು ವಿರೋಧ ಮಾಡುತ್ತದೆ. ಮಾಯೆ ಬಹಳಷ್ಟು ಬಿರುಗಾಳಿಯನ್ನು ಮಕ್ಕಳ ಜೀವನದಲ್ಲಿ ತರುತ್ತದೆ. ಆದರೆ ಮಾಯೆಯ ಬಿರುಗಾಳಿಗೆ ಹೆದರಬಾರದು, ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಅಪಾರ ಖುಷಿಯ ಅನುಭವವನ್ನು ಮಾಡಬೇಕು. ಅನ್ಯರಿಗೆ ಜ್ಞಾನದ ಮಾರ್ಗವನ್ನು ತೋರಿಸಿ ಅನ್ಯರ ಮೇಲೆ ಕೃಪೆಯನ್ನು ತೋರಿಸಬೇಕು. ಕೆಟ್ಟವರ ಸಂಘದ ಬಣ್ಣವನ್ನು ಹಚ್ಚಿಕೊಂಡು ನಾವೀಗ ಯಾವುದೇ ಪ್ರಕಾರದ ಪಾಪದ ಕರ್ಮವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಮಾಯೆಯ ದುಃಖದ ಪರ್ವತವನ್ನು ಎತ್ತುವುದಕ್ಕೋಸ್ಕರ ಎಲ್ಲರೂ ಸೇರಿ ನಮ್ಮ ಭುಜದ ಸಹಯೋಗವನ್ನು ನೀಡಬೇಕು. ಮಾಯೆಯ ಈ ದುಃಖದ ಪರ್ವತವನ್ನು ಎತ್ತುವುದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಭುಜದ ಸಹಯೋಗವನ್ನು ನೀಡಬೇಕು. ಸೆಂಟರ್ ಅನ್ನು ತೆರೆದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ಇಂದಿನ ವರದಾನ ಆಗಿದೆ. ನಮ್ಮ ಮಾತಿನ ಬೆಲೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಶಬ್ದವನ್ನು ಉಳಿತಾಯ ಮಾಡಿಕೊಳ್ಳುವಂತಹ ಮಹಾನ್ ಆತ್ಮರು ಆಗಬೇಕು. ಹೇಗೆ ಮಹಾನ್ ಆತ್ಮರ ಬಗ್ಗೆ ಹೇಳಲಾಗುತ್ತದೆ? ಮಹಾನ್ ಆತ್ಮರ ವಚನ ಸತ್ಯ ವಚನ ಆಗಿದೆ. ಮಹಾನ್ ಆತ್ಮರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಸತ್ಯವಚನ್ ಮಹಾರಾಜ್ ಎಂದು. ಅಂದ ಮೇಲೆ ನಿಮ್ಮ ಒಂದೊಂದು ಶಬ್ದ ಸದಾ ಸತ್ಯವಚನ ಆಗಿದೆ. ಅಂದರೆ ನಿಮ್ಮ ಒಂದೊಂದು ಶಬ್ದ ಅನ್ಯರಿಗೆ ಪ್ರಾಪ್ತಿಯನ್ನು ಮಾಡಿಸುವಂತಹ ವಚನ ಆಗಿರಬೇಕು. ಬ್ರಾಹ್ಮಣರ ಬಾಯಿಂದ ಎಂದೂ ಕೂಡ ಯಾರಿಗೂ ಶಾಪವನ್ನು ನೀಡುವಂತಹ ಶಬ್ದ ಬರಲು ಸಾಧ್ಯ ಇಲ್ಲ. ಬ್ರಾಹ್ಮಣ ಮಕ್ಕಳಾದ ನೀವು ಅನ್ಯರಿಗೆ ಶಾಪವನ್ನು ನೀಡುವಂತಹ ಶಬ್ದವನ್ನು ನಿಮ್ಮ ಬಾಯಿಂದ ಮಾತನಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಯುಕ್ತಿಯುಕ್ತವಾದ ಮಾತನ್ನೇ ಮಾತನಾಡಿ ಮತ್ತು ಕೆಲಸಕ್ಕೆ ಬರುವಂತಹ ಮಾತನ್ನೇ ಮಾತನಾಡಿ. ನಿಮ್ಮ ಮಾತಿನ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಿ. ಶುಭ ಶಬ್ದವನ್ನೇ ಮಾತನಾಡಿ. ಸುಖವನ್ನು ನೀಡುವಂತಹ ಶಬ್ದವನ್ನೇ ಮಾತನಾಡಿ. ತಮಾಷೆಗೋಸ್ಕರ ಮಾತನಾಡಬೇಡಿ. ನೀವು
ತಮಾಷೆಯ ಮಾತನ್ನು ಕೂಡ ಈಗ ಮಾತನಾಡಬೇಡಿ. ಶಬ್ದವನ್ನು ಉಳಿತಾಯ ಮಾಡಿ, ನಿಮ್ಮ ಮಾತನ್ನು ಉಳಿತಾಯ ಮಾಡಿ, ಆಗ ಮಹಾನ್ ಆತ್ಮರು ಆಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ. ಒಂದು ವೇಳೆ ಶ್ರೀಮತ ಅನ್ನುವ ಕೈ ಸದಾ ನಿಮ್ಮ ಜೊತೆಗಿದ್ದರೆ, ಈ ಸಂಪೂರ್ಣ ಯುಗದಲ್ಲಿ ತಂದೆಯ ಕೈಯಲ್ಲಿ ಕೈಯನ್ನು ಇಟ್ಟು ತಂದೆಯ ಜೊತೆಗೆ ನಡೆಯುತ್ತಾ ಹೋಗುತ್ತೀರಾ. ಈ ಸಂಪೂರ್ಣ ಸಂಗಮ ಯುಗದಲ್ಲಿ ತಂದೆಯ ಕೈಯನ್ನು ಹಿಡಿದುಕೊಂಡು ತಂದೆಯ ಜೊತೆಗೆ ಜೀವನವನ್ನು ನಡೆಸಬೇಕು ಎಂದು ಬಯಸಿದರೆ ಶ್ರೀಮತ ಅನ್ನುವ ಕೈಯನ್ನು ಸದಾ ಜೊತೆಗಿಟ್ಟುಕೊಳ್ಳಬೇಕು. ಅಂದರೆ ಶ್ರೀಮತದಂತೆ ನಡೆದಾಗ ಸದಾ ಪರಮಾತ್ಮ ತಂದೆಯ ಜೊತೆಗಿರಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ. ಹೇಗೆ ಲೈಟ್ನ ಕನೆಕ್ಷನ್ನಿಂದ ದೊಡ್ಡ ದೊಡ್ಡ ಮಿಷನ್ ಕಾರ್ಯವನ್ನು ಮಾಡುತ್ತದೆ, ಕರೆಂಟ್ನ ಕನೆಕ್ಷನ್ನ ಮೂಲಕ ದೊಡ್ಡ ದೊಡ್ಡ ಮಿಷನ್ಗಳು ಕಾರ್ಯವನ್ನು ಮಾಡುತ್ತದೆ, ಅದೇ ರೀತಿ ಈಗ ನೀವು ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಿದ್ದರೂ ಪರಮಾತ್ಮ ತಂದೆಯ ಜೊತೆಗೆ ಕನೆಕ್ಷನ್ ಅನ್ನು ಜೋಡಣೆ ಮಾಡಿರುವ ಕಾರಣ, ತಂದೆಯ ಜೊತೆಗೆ ಏನು ಸಂಬಂಧವನ್ನು ಜೋಡಣೆ ಮಾಡಿದ್ದೀರೋ ಆ ಸಂಬಂಧದ ಆಧಾರದಿಂದ ನೀವು ಸ್ವಯಂ ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಿ ಜೀವನವನ್ನು ನಡೆಸುತ್ತೀರಾ. ಈಗ ನಮ್ಮ ಸ್ಥಿತಿ ಡಬಲ್ ಲೈಟ್ ಸ್ಥಿತಿಯಾಗಿರಬೇಕು. ಯಾವಾಗ ನಾವು ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ಪರಿಶ್ರಮ ಅನ್ನುವ ಶಬ್ದ ಸಮಾಪ್ತಿಯಾಗುತ್ತದೆ ಮತ್ತು ಕಷ್ಟ ಅನ್ನುವ ಶಬ್ದ ನಮ್ಮ ಜೀವನದಲ್ಲಿ ಸಮಾಪ್ತಿಯಾಗುತ್ತದೆ. ಅಂದರೆ ನಾನು ಪ್ರಕಾಶಮಯವಾಗಿ ಹೊಳೆಯುವಂತಹ ಲೈಟ್ ಆಗಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು ಮತ್ತು ನಾನು ಎಲ್ಲಾ ಹೊರೆಯನ್ನು ತಂದೆಗೆ ಒಪ್ಪಿಸಿ ಹಗುರತೆಯ ಅನುಭವವನ್ನು ಮಾಡುತ್ತಿರುವಂತಹ ಆತ್ಮ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾದಾಗ ನಮ್ಮ ಜೀವನದಲ್ಲಿ ಪರಿಶ್ರಮ ಕಷ್ಟ ಅನ್ನುವ ಶಬ್ದ ಸಮಾಪ್ತಿಯಾಗಿ ಬಿಡುತ್ತದೆ. ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡು ನಾನು ನಿಮಿತ್ತನಾಗಿದ್ದೇನೆ, ಟ್ರಸ್ಟಿ ಆಗಿದ್ದೇನೆ ಅನ್ನುವ ಭಾವನೆ ಉಳ್ಳವರಾಗಬೇಕು. ಈಶ್ವರನ ಸೇವೆಯನ್ನು ಮಾಡುತ್ತಿರುವ ಈಶ್ವರನ ಸೇವಾದಾರಿ ನಾನು ಅನ್ನುವ ಭಾವನೆ ನಮಗೆ ಇರಬೇಕು. ಆಗ ನಾವು ಡಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ. ನಾನು ಈಶ್ವರನ ಸೇವೆಗೋಸ್ಕರ ನಿಮಿತ್ತ ಆದಂತಹ ಟ್ರಸ್ಟಿ ಆಗಿದ್ದೇನೆ ಅನ್ನುವ ಭಾವನೆಯಲ್ಲಿ ಸ್ಥಿತ ಆದಾಗ ನಾವು ಡಬಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗುತ್ತೇವೆ. ಸದಾ ಹಗುರತೆಯ ಅನುಭವವನ್ನು ನಾವೀಗ ಮಾಡಬೇಕು ಮತ್ತು ಪ್ರಕಾಶಮಯವಾಗಿ ಹೊಳೆಯುವಂತಹ ಸೂಕ್ಷ್ಮ ದೇವತೆಗಳು ಆಗಬೇಕು. ಅದಕ್ಕೋಸ್ಕರ ನನ್ನತನವನ್ನು ಸಮಾಪ್ತಿ ಮಾಡಿಕೊಂಡು ಸ್ವಯಂ ಅನ್ನು ನಿಮಿತ್ತ ಎಂದು ತಿಳಿದುಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.